श्रीगुरुभ्यो नमः हरिः ॐ यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विजयदं हरिं करोत्तमकल्याणं हरिर्हयमुकाविदः गुरुश्च मध्वनामामे वरदोस्त्वनिरन्तरं वाणिते करवण्यम्बचरणो ऋतु सर्वदा मद्वाक्यसरणीर्भूयात् श्रीमदाचार्यभावगा समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरु श्री पादपंकजे। मनुष्यन जीवन अत्यंत श्रेष्ठवागिरुवंतद्दु मानव जन्म भाळ अपरूपवागि दोरकुवंतद्दु आ संदर्भदल्लि विशेषवागि साधनेयन्न माडि आ भगवंतन अनुग्रहवन्न पडिबेकु। मनुष्य 50 वर्ष आद मेले ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶಾಂತಿ ಮೊದಲಾದ ಕರ್ಮಗಳನ್ನು ಶಾಸ್ತ್ರ ನಮಗೆ ತಿಳಿಸಿದ್ದಾರೆ. ಇವತ್ತು ನಾವು ತಿಳಿಲಿಕ್ಕೆ ಹೊರಟಿರುವಂತಹ ಶಾಂತಿ 80 ವರ್ಷದಲ್ಲಿ ಮಾಡುವಂತಹ ಶಾಂತಿ, ಅದಕ್ಕೆ ಸಹಸ್ರ ಚಂದ್ರ ದರ್ಶನ. ಸಾಮಾನ್ಯವಾದ ಭಾಷೆಯಲ್ಲಿ ಸಹಸ್ರಚಂದ್ರ ದರ್ಶನ ಶಾಂತಿ ಅಂತ ಕರೀತಾರೆ. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಸಹಸ್ರಚಂದ್ರ ದರ್ಶ ಶಾಂತಿ ಅಂತ ಕರೀಬೇಕು ಅಂತ ಶಾಸ್ತ್ರ ಹೇಳ್ತದೆ. ಶಬ್ದ ಸ್ವಲ್ಪ ವಿವರಣೆಯನ್ನು ನೋಡೋಣ. ಸಹಸ್ರಚಂದ್ರ ದರ್ಶ ಅಂತ ಯಾಕೆ ಬರೆದಿದ್ದಾರೆ ಅಂತ ಕೇಳಿದರೆ, ದರ್ಶ ಅಮಾವಾಸ್ಯೆ, ದರ್ಶ ಅಂದರೆ ಅಮಾವಾಸ್ಯೆ ಅಂತ ಅರ್ಥ. ಅಂದರೆ ಒಂದು ಜೀವನದಲ್ಲಿ 1000 ಅಮಾವಾಸ್ಯೆಗಳ ನಂತರ ಉದಿಸಿರುವಂತಹ ಪ್ರತಿಪದ ಚಂದ್ರನನ್ನು ದರ್ಶನ ಮಾಡಿದವನು ಅಂತ ಯಾರಿದ್ದಾರೋ ಅವನಿಗೆ ಮಾಡುವಂತಹ ಅಭ್ಯುದಯಕ್ಕೋಸ್ಕರವಾಗಿ ಮಾಡುವಂತಹ ಶಾಂತಿ ಅದು ಸಹಸ್ರ ಚಂದ್ರ ದರ್ಶ ಶಾಂತಿ. ಅಥವಾ ಈ ರೀತಿಯೂ ಹೇಳಬಹುದು, ಜೀವಮಾನದಲ್ಲಿ 1000 ಹುಣ್ಣಿಮೆಗಳು ಸಂದಾಗ ಮಾಡುವಂತಹ ಶಾಂತಿ ಇದೆಯಲ್ಲ, ಹುಣ್ಣಿಮೆ ಚಂದ್ರನನ್ನು ಶುದ್ಧವಾದ ಚಂದ್ರದ ದರ್ಶನವನ್ನು ಮಾಡಿದ್ದಾನೆ, ಪೂರ್ಣ ಚಂದ್ರನ ದರ್ಶನ. ಹಾಗಾಗೂ ಇದಕ್ಕೆ ಸಹಸ್ರ ಚಂದ್ರ ದರ್ಶ ಶಾಂತಿ ಅಂತ ಕರೀತಾರೆ. ಅಥವಾ ಪೂರ್ಣ ಚಂದ್ರ ದರ್ಶನ ಮಾಡಿದ್ದಾನೆ ಅದಕ್ಕೋಸ್ಕರವಾಗಿ 1000 ಹುಣ್ಣಿಮೆಗಳು ಸಂದಾಯವಾಗಬೇಕು. ದೊಡ್ಡದಾಗಿರುವಂತಹ ಸಾಧನೆ ಇದು. ಅಲ್ಲಿವರೆಗೂ ಮನುಷ್ಯ ಬಹಳ ಜನ ಬದುಕೋದೇ ಕಷ್ಟ. ಕಲಿಯುಗದ ಆಹಾರದ ದೋಷ, ಆರೋಗ್ಯದ ನಾನಾ ರೀತಿಯ ಸಮಸ್ಯೆಗಳು, ಅಂಥದ್ರಲ್ಲಿ ಭಗವಂತ ಈ ರೀತಿಯಾಗಿ ಮಾಡಿಸ್ತಿದ್ದಾನೆ ಅಂದರೆ ಭಾರಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹ ಇದೆ ಅಂತ ತಿಳಿಬೇಕು. ಹಾಗಾದರೆ ಸಹಸ್ರಚಂದ್ರ ದರ್ಶ ಶಾಂತಿಯನ್ನು ಯಾವಾಗ ಮಾಡಬೇಕು? ಸಾಮಾನ್ಯವಾಗಿ 3 ರೀತಿಯ ಅಭಿಪ್ರಾಯವನ್ನು ನಾವು ನೋಡ್ತೀವಿ ಲೋಕದಲ್ಲಿ. 1, 80 ತುಂಬಿದಾಗ, ಅಂದರೆ 80 ತುಂಬಿ 10 ತಿಂಗಳಾದಾಗ ಕೆಲವರ ಅಭಿಪ್ರಾಯ. ಇನ್ನು 80 ತುಂಬಿದಾಗ, ಇದು ಎರಡನೇ ಅಭಿಪ್ರಾಯ. ಇನ್ನು ಮೂರನೇದ್ದು 81 ತುಂಬಿದಾಗ. ಹಾಗಾದರೆ ಸರಿಯಾದ ಶಾಸ್ತ್ರದ ನಿಯಮ ಏನು ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, 80 ತುಂಬಿ 10 ತಿಂಗಳು ಭರ್ತಿಯಾಗಿ ಮುಂದಿನ 6 ತಿಂಗಳ ಒಳಗಾಗಿ ಸಹಸ್ರಚಂದ್ರ ದರ್ಶ ಶಾಂತಿಯನ್ನು ನಡೆಸೋದು ಅತ್ಯಂತ ಪ್ರಾಶಸ್ತ್ಯ, ಶುದ್ಧವಾದದ್ದು ಅಂತ ಹೇಳಿ ಶೌನಕೀಯ ಕಾರಕಿಯಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ಅಂದರೆ 80 ಆಗಿರಬೇಕು, 10 ತಿಂಗಳು ನಂತರ ಉತ್ತರಾಯಣದ ಶುಕ್ಲಪಕ್ಷದ ಶುಭ ದಿನ ಆ ಶಾಂತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಹಸ್ರಚಂದ್ರ ದರ್ಶನ ಆಪೂರ್ಯಮಾಣ ಪಕ್ಷೇ ಉದಗಯನೇ ಪುಣ್ಯ ನಕ್ಷತ್ರೇ ಅಂತ ಹೇಳದ ಹಾಗೆ ಪ್ರಯೋಗದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ. ಹಾಗಾಗಿ ಒಟ್ಟಿನಲ್ಲಿ 80 ತುಂಬಿರಬೇಕು, ಅದಾದ ಮೇಲೆ 10 ತಿಂಗಳು ಪೂರ್ತಿಯಾದ ಮೇಲೆ ಸಹಸ್ರಚಂದ್ರ ದರ್ಶ ಶಾಂತಿಯನ್ನು ಮಾಡಬೇಕು. ಉತ್ತರಾಯಣದಲ್ಲಿ ಒದಗಿದರೆ ಅವಾಗಲೇ ಶಾಂತಿಯನ್ನು ಮಾಡಬೇಕು.
ದಕ್ಷಿಣಾಯನ ಆಗಿದ್ರೆ ಉತ್ತರಾಯಣಕ್ಕೆ ಕಾದು ಶುಕ್ಲಪಕ್ಷದ ಶುಭ ನಕ್ಷತ್ರ ದಿವಸ ಆ ಶಾಂತಿಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ಕೆಲವರು ಪಕ್ಷದ ಪ್ರಕಾರ 80 ವರ್ಷ ಪೂರ್ತಿ ಆದೊಡನೆ ಸಹಸ್ರ ಚಂದ್ರದರ್ಶ ಶಾಂತಿಯನ್ನು ಮಾಡಬೇಕು ಅಂತ ಇನ್ನೊಂದು ಪಕ್ಷ ಇದೆ. 80ನೇ ಶಾಂತಿಯನ್ನು ಅಂದರೆ ಅಶೀತಿತಿ ಶಾಂತಿ ಅಂತ ಸಾಮಾನ್ಯವಾಗಿ ವ್ಯವಹಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಅಂದರೆ ಒಂದು ಖಗ್ರಾಸ ಚಂದ್ರಗ್ರಹಣವನ್ನು 2 ಚಂದ್ರದರ್ಶನ ಅಂತ ಪರಿಗಣಿಸ್ತಾರೆ. ಜ್ಯೋತಿಷದಲ್ಲಿ ನಾನಾ ರೀತಿಯಂತಹ ಪ್ರಕಾರಗಳನ್ನು ನಾವು ಕಾಣ್ತೀವಿ. 80 ವರ್ಷೇ ಸಂಪೂರ್ಣೇ ಸಹಸ್ರ ಶಶಿದರ್ಶನೇ ಅಂತ ಹೇಳದ ಹಾಗೆ ಈ ರೀತಿಯಾಗಿಯೂ ಮಾಡಬಹುದು. ಅಂದರೆ 80 ವರ್ಷ ಕಳೆದು 10 ತಿಂಗಳ ಆಗಿ ಆ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮಾಡುವಂಥದ್ದು ಒಳ್ಳೆಯ ಒಂದು ವಿಶೇಷವಾದ ಯೋಗ ಅಂತ ಹೇಳ್ತಾರೆ. ಅದರಲ್ಲೂ ಎಲ್ಲ ಶಾಂತಿಗಳ ಬಗ್ಗೆ ಪೌರೋಹಿತ್ಯ ಗ್ರಂಥಗಳು ವಿಶೇಷವಾಗಿ ತಿಳಿಸ್ತಾ ಇದ್ದಾವೆ. ಈ ಒಂದು 80 ವರ್ಷದ ಶಾಂತಿಯನ್ನು ದುರ್ಲಭಂ ಹಿ ಮನುಷ್ಯಾಣಾಂ, ದುರ್ಲಭವಾಗಿರುವಂಥದ್ದು ಕಲಿಯುಗದಲ್ಲಿ ಈ ಸಹಸ್ರ ಚಂದ್ರದರ್ಶ ಶಾಂತಿ ಅಂತ ಹೇಳಿ ಸ್ಕಂದ ಮತ್ತು ಅಗಸ್ತ್ಯ ಋಷಿಗಳ ಸಂವಾದದಲ್ಲಿ ಈ ಶಾಂತಿಯ ಮಹತ್ವವನ್ನು ಸ್ಕಂದ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತದೆ. ಅಂದರೆ 80 ವರ್ಷ ಬದುಕೋದು ಅತಿ ದುರ್ಲಭ ಈ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಈ ಸಿಕ್ಕಿರುವಂತಹ ಸುವರ್ಣ ಅವಕಾಶವನ್ನು ಸಹಸ್ರ ಚಂದ್ರ ದರ್ಶ ಶಾಂತಿಯನ್ನು ಬಿಡದೇ ಅವಶ್ಯವಾಗಿ ಆಚರಣೆಯನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಸಹಸ್ರ ಚಂದ್ರ ದರ್ಶನ ಶಾಂತಿಯ ಒಂದು ವಿಧಿ. ಹಾಗಾದರೆ ಅವತ್ತೇನು ಮಾಡಬೇಕು ಶಾಂತಿಯ ದಿನ ಅಂತ ಕೇಳಿದರೆ ಅದಕ್ಕೆ ಕಾರಿಕೆಯನ್ನು ಹೇಳ್ತಾರೆ ಶೌನಕಿಯರಲ್ಲಿ. ಯಾವಾಗ ಶಾಂತಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಿರೋ ಅವತ್ತಿನ ದಿವಸ ವಿಶೇಷವಾಗಿ ಹೋಮ ಹವನಾದಿಗಳನ್ನೆಲ್ಲ ವಿಶೇಷವಾಗಿ ಒಳ್ಳೆಯ ಪುರೋಹಿತರನ್ನು ಕರೆಸಿ ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕು. ಶತಾಭಿಷೇಕ ಅಂತ ಹೇಳ್ತಾರೆ, ಶತಾಭಿಷೇಕವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಶತಾಭಿಷೇಕಂ ವಕ್ಷಾಮಿ ಶೌನಕೋಹಂ ದ್ವಿಜನ್ಮನ. ಏನು ಶತಾಭಿಷೇಕ ಅಂತ ಕೇಳಿದರೆ 100 ಕಲಶಗಳನ್ನು ಸ್ಥಾಪನೆ ಮಾಡಿ ಅಂತ ಅರ್ಥನ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ 5 ಅಥವಾ 12 ಕಲಶಗಳನ್ನು ಪ್ರತಿಷ್ಠಾಪನೆ ಮಾಡಿ ಆ ಎಲ್ಲ ದೇವತೆಗಳನ್ನು ವಿಶೇಷವಾಗಿ ಅಲ್ಲಿ ಪೂಜೆಯನ್ನು ಮಾಡಿ 100 ಮಂತ್ರಗಳಿಂದ ಆ ಕಲಶಾಭಿಷೇಕವನ್ನು ನಡೆಸೋಂಥದ್ದಿದೆಯಲ್ಲ ಅದಕ್ಕೆ ಶತಾಭಿಷೇಕ ಅಂತ ಕರೀತಾರೆ. ಪವಮಾನ ಮಂತ್ರಗಳಿಂದ ಹೋಮ ಮಂತ್ರಗಳಿಂದ ಆ ನೀರನ್ನು ವಿಶೇಷವಾಗಿ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಹೋಮ ಮಂತ್ರಗಳು 5, ಗ್ರಹ ಮಂತ್ರಗಳು 9, ನಕ್ಷತ್ರ ಮಂತ್ರಗಳು 28, ಪುರುಷ ಸೂಕ್ತ 16, ಆಪೋಯಿಷ್ಟಾದಿ 9 ಮಂತ್ರಗಳು, ಪುಣ್ಯಾಹುಕ್ತ ಪವಮಾನ 26 ಮಂತ್ರಗಳು, ಮೃತ್ಯುಂಜಯ ಶಾಂತಿ ಮಂತ್ರ 7, ಹೀಗೆ ಒಟ್ಟು 100 ಮಂತ್ರಗಳಿಂದ ವಿಶೇಷವಾಗಿ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆಯೋದಿದೆ ಅಲ್ಲ ಸುವರ್ಣಾಭಿಷೇಕವನ್ನು ನಡೆಸುವಂಥದ್ದು ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಇದಾದ ಮೇಲೆ ಮಂಗಲ ದ್ರವ್ಯಗಳ ನಿರೀಕ್ಷಣೆ. ನಾವು ಹಿಂದೆಲ್ಲ ಶಾಂತಿಯ ಬಗ್ಗೆ ನೋಡಿದ್ದೀವಿ, ಷಷ್ಠಿಯಲ್ಲಿ ಷಷ್ಠಿ ಷಷ್ಟಬ್ದಿ ಪೂರ್ತ ಅಂತ ನಾವೇನು 60 ವರ್ಷ ಶಾಂತಿಯಲ್ಲಿ ಹೇಗೆ ಮಾಡ್ತಿರೋ ಹಾಗೆ ಮಂಗಳ ವಸ್ತುಗಳ ನಿರೀಕ್ಷಣೆಯನ್ನು ಮಾಡಬೇಕು. ಗಜ ಅಶ್ವ ರಥಗಳೊಂದಿಗೆ ಪಲ್ಲಕ್ಕಿಯನ್ನು ಅಥವಾ ಆ ಗಜವನ್ನು ಆನೆಯನ್ನು ಏರಿ ಕುಳಿತು ನಗರ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ವಾದ್ಯ ವೈಭವದೊಡನೆ. ಯಾಕೆ 80 ವರ್ಷ ಬದುಕಿದ್ದಾನೆ, ಭಾರಿ ವಿಶೇಷ ಅಂತ ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ಆ ಉತ್ಸವವನ್ನು ಆಚರಣೆ ಮಾಡಬೇಕು. ಇವೆಲ್ಲ ಕ್ರಮಗಳು ಬಿಟ್ಟೋಗಿದ್ದಾವೆ, ಆದರೆ ಈ ರೀತಿಯಾಗಿದೆ ಅಂತ ಶಾಸ್ತ್ರದಲ್ಲಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು. ಅವಕಾಶ ಇದ್ದವರು ಅನುಕೂಲ ಇದ್ದವರು ವಿಶೇಷವಾಗಿ ಇದನ್ನೆಲ್ಲ ಆಚರಣೆ ಮಾಡಬೇಕು, ಶಾಸ್ತ್ರವಿಧಿ ಅಂತ ಹೇಳ್ತಾರೆ. ಈ ಶಾಂತಿಯನ್ನು ಮಾಡೋದ್ರಿಂದ ಎಷ್ಟೋ ಜನಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಪಿತೃದೋಷ ಇದೆ, ಪಿತೃಗಳ ಅನುಗ್ರಹ ಇಲ್ಲ, ಈ ಶಾಂತಿ ಮಾಡ್ರಿ ಇನ್ನೊಂದು ಶಾಂತಿ ಮಾಡ್ರಿ ಅಂತ ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಇದಂ ಧನ್ಯಂ ಯಶಸ್ಯಂಚ ಶಾಂತಿ ಪುಷ್ಟಿಕರಂ ತಥಾ ಆಯುಷ್ಯದಂ ಪುತ್ರಕರಂ ಮಹಾಪಾತಕ ನಾಶನಂ. ಈ ಶಾಂತಿಯನ್ನು ಯಾರು ಮಾಡ್ತಾರೋ, ಸಹಸ್ರ ಚಂದ್ರ ದರ್ಶ ಶಾಂತಿಯನ್ನು ಯಾರು ಮಾಡ್ತಾರೋ ಅವರಿಗೆ ಅವರ ಹಿಂದಿನ 21 ತಲೆಯ ಪಿತೃಗಳಿಗೆ ಉದ್ಧಾರ ಆಗ್ತಾ ಇದೆ. ಇದೊಂದು ಪಾಪ ಹಾರಕವಾಗಿರುವಂತಹ ಪುಣ್ಯಕರವಾಗಿರುವಂತಹ ಶಾಂತಿ.
ಪಿತೃದೇವತೆಗಳೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅವನಿಗೆ ಈ ಶಾಂತಿಯನ್ನು ಮಾಡೋದ್ರಿಂದ. ಅಷ್ಟು ಇದರ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ. ಸಹಸ್ರ ಚಂದ್ರ ದರ್ಶ ಶಾಂತಿ. ಇನ್ನು ಮುಂದಿನ ಶಾಂತಿ ಶತಮಾನ ಶಾಂತಿ. ಭಾರೀ ಪುಣ್ಯ ಮಾಡಿರೋರಿಗೆ ಲಭಿಸುವಂತಹ ಶಾಂತಿ ಇದು. ಮೊದಲನೆಯದು 80 ವರ್ಷ 10 ತಿಂಗಳು ಲಭ್ಯವಾಗಿರ್ತದೆ. ಈ ಹಿಂದೆ ನಾವು ತಿಳಿದ ಹಾಗೆ ಸ್ಕಾಂದ ಪುರಾಣದಲ್ಲಿ ಅಗಸ್ತ್ಯರನ್ನ ಕುರಿತು ಸ್ಕಂದ ಹೇಳ್ತಾನೆ, ದುರ್ಲಭಂ ಹಿ ಮನುಷ್ಯಾಣ, ಅತೀ ದುರ್ಲಭವಾಗಿ ದೊರಕುವಂಥದ್ದು ಈ ಮನುಷ್ಯನ ಜನ್ಮ. ಅದರಲ್ಲೂ ಅಥ ಶತಾಭಿಷೇಕಂ ವಿಧಿಂ ವ್ಯಾಖ್ಯಾಸ್ಯಾಮಃ ಶತಸಂವತ್ಸರ ಜೀವಿನಃ ಸಹಸ್ರ ಚಂದ್ರ ದರ್ಶನಶ್ಚ ಅಂತ ಹೇಳದ ಹಾಗೆ ಶತಮಾನ ಶಾಂತಿ. ಶತಮಾನ ಅಂದರೆ ಸಾಮಾನ್ಯವಾಗಿ 100 ಅಂತ ಅರ್ಥ ಇದೆ. 4 ರೀತಿಯ ಅಭಿಪ್ರಾಯವನ್ನು ತಿಳಿಸ್ತಾರೆ. 100 ವರ್ಷ ತುಂಬಿ 101ನೇ ಜನ್ಮದಿನ ಆಚರಣೆ ಮಾಡಬೇಕು ಅಂತ ಕೆಲವರು ಅಭಿಪ್ರಾಯ. 99 ವರ್ಷ ಭರ್ತಿಯಾಗಿ 100ನೇ ಜನ್ಮದಿನ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ. ಇನ್ನು 3ನೇದಾಗಿ 99 ತುಂಬಿ 100 ಮುಗಿಯೋದ್ರೊಳಗೆ ಒದಗುವಂತಹ ಉತ್ತರಾಯಣ ಶುಕ್ಲಪಕ್ಷದ ಜನ್ಮ ನಕ್ಷತ್ರ ದಿವಸ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ. ಅಧಿಕ ಮಾಸಗಳನ್ನು ಬಿಟ್ಟು ಲೆಕ್ಕ ಹಾಕಿದಾಗ ಒದಗುವಂತಹ 100 ವರ್ಷಗಳಲ್ಲಿ ಅಂದರೆ 1200 ಮಾಸಗಳ ಜೀವನ ಪೂರ್ಣವಾದಾಗ, ಅರ್ಥಾತ್ 96 ತುಂಬಿ 97ನೇ ವರ್ಷದ ಆದಿಯ ಜನ್ಮದಿನದಿಂದ ಮಾಡಬೇಕು ಅಂತ ಅವರವರ ಅಭಿಪ್ರಾಯಗಳನ್ನು, 4 ರೀತಿಯ ಅಭಿಪ್ರಾಯವನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇನ್ನು ಸಾಮಾನ್ಯವಾಗಿ ಇಷ್ಟೆಲ್ಲ ಅಭಿಪ್ರಾಯಗಳಿದ್ದರೂ ಹೆಚ್ಚು ಚಾಲ್ತಿಯಲ್ಲಿರುವಂಥದ್ದು, ಎಲ್ಲರೂ ಆಚರಣೆ ಮಾಡುವಂಥದ್ದು 2ನೇ ಪಕ್ಷ ಅಂದರೆ 99 ಪೂರ್ತಿಯಾಗಿ 100ನೇ ಜನ್ಮದಿನ ದಿವಸ ಈ ಶಾಂತಿಯನ್ನು ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಕಾಣುವಂಥದ್ದು ಈ ಶಾಂತಿ ದಿವಸ ಮಾಡಬೇಕಾಗಿರುವಂಥ ವಿಧಿ ಏನು ಅಂತ ಕೇಳಿದರೆ, ಪ್ರಾತಃಕಾಲ ಬೆಳಗ್ಗೆ ಬೇಗ ಎದ್ದು, ಶಾಸ್ತ್ರದಲ್ಲಿ ತಿಳಿಸ್ತಾರೆ, ಬ್ರಾಹ್ಮೀ ಕಾಲದಲ್ಲಿ ಬೇಗ ಎದ್ದು ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳ ಆಚರಣೆಯನ್ನು ಮಾಡಿ ಪುಣ್ಯಾವಾಚನ ಮುಂತಾದ ಕಾರ್ಯಗಳನ್ನು ಮಾಡಬೇಕು, ಪಂಚಗವ್ಯ ಪ್ರಾಶನವನ್ನು ಮಾಡಬೇಕು, ನವಗ್ರಹಗಳನ್ನು ಆರಾಧನೆ ಮಾಡಿ ಗ್ರಹಗಳಿಗೆ ಧಾನ್ಯಗಳನ್ನು ಅನ್ನದಾನವನ್ನು ವಿಶೇಷವಾಗಿ ಮಾಡಬೇಕು. ಶುಭವಾಗಿರುವಂಥ 5 ಕಲಶಗಳನ್ನಿಟ್ಟು ಮಧ್ಯದ ಕಲಶದಲ್ಲಿ ಬ್ರಹ್ಮನನ್ನು, ಪೂರ್ವಾದಿ 4 ದಿಕ್ಕುಗಳಲ್ಲಿ ಕಲಶಗಳನ್ನಿಟ್ಟು ಪ್ರಜಾಪತಿ, ಪರಮೇಷ್ಠಿ, ಚತುರ್ಮುಖ, ಹಿರಣ್ಯಗರ್ಭ ಅನ್ನುವಂತಹ ದೇವತೆಗಳನ್ನು ವಿಶೇಷವಾಗಿ ಆ ಹೆಸರುಗಳಿಂದ ಆಹ್ವಾನ ಮಾಡಬೇಕು. ಇಂದ್ರಾದಿ ಅಷ್ಟಲೋಕಪಾಲಕರನ್ನು ಪೂಜಾ ಮಾಡಬೇಕು. ಆ ಶಾಂತಿಯ ದಿವಸ ಶತಮಾನ ಶಾಂತಿ ಹೋಮವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮಜಜ್ಞಾನಂ ಅನ್ನುವಂತಹ ಯದುಷ ಮಂತ್ರದಿಂದ, ಆಗ್ನೇಯರ ಆಯುಷ್ಮಾನ್ ಅನ್ನುವಂತಹ ಮಂತ್ರಗಳಿಂದ ಆಹುತಿಯನ್ನು ನೀಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಕಲಶದ ನೀರಿನಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರ ಸಹಿತವಾಗಿ ಶತಾಯುಷಿಗೆ ಆ ಅಭಿಷೇಕದ ಪ್ರಕ್ರಿಯೆಯನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಕಂಚಿನ ಪಾತ್ರೆಯಲ್ಲಿ, ಭಾರಿ ವಿಶೇಷ ಹೇಳ್ತಾರೆ, ಕಂಚಿನ ಪಾತ್ರೆಯಲ್ಲಿ ಇರುವಂತಹ ತುಪ್ಪದಲ್ಲಿ ತನ್ನ ಮುಖ ಛಾಯೆಯನ್ನು ನಿರೀಕ್ಷಣ ಮಾಡಿ ಆ ನಿರೀಕ್ಷಿತವಾಗಿರುವಂತಹ ಆಜ್ಯವನ್ನು, ತುಪ್ಪವನ್ನು ಶ್ರೋತ್ರಿಯನಿಗೆ ದಾನವನ್ನಾಗಿ ನೀಡಬೇಕು ಅಂತ ಹೇಳ್ತಾರೆ. 100 ವರ್ಷ ಬದುಕೋದು ಅಂದರೆ ಭಾರಿ ದೊಡ್ಡ ಸಾಧನೆ. 100 ವರ್ಷ ಸಾಧನೆಯನ್ನು ಮಾಡ್ತಾ, ಶುದ್ಧವಾಗಿ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಮಾಡ್ತಾ, ತನ್ನ ನಿತ್ಯ ಕರ್ಮಗಳನ್ನು ಮಾಡ್ತಾ, ಕಾಲಕಾಲಕ್ಕೆ ಮನೆಯಲ್ಲಿರುವಂತಹ ಪೂಜಾ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡ್ತಾ 100 ವರ್ಷ ಬದುಕೋದಿದೆ ಅಲ್ಲ, ಭಾರಿ ದೊಡ್ಡ ಸಾಧನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. 80 ವರ್ಷ 90 ವರ್ಷ ಬದುಕೋದೇ ಭಾರಿ ಕಷ್ಟ, ಅದರಲ್ಲಿ 100 ವರ್ಷ ಬದುಕಿದ್ದಾನೆ ಅಂದರೆ ಭಾರಿ ವಿಶೇಷವಾದದ್ದು. ಅಥ ರಥಮಾರುಷ್ಯ ಗ್ರಾಮಂ ಅಂತ ಹೇಳ್ತಾರೆ, ಪ್ರದಕ್ಷಿಣೀಕೃತ್ಯ ದುಂದುಬಿ ಶಬ್ದೇನ ಸ್ವಸ್ತಿ ಸೂಕ್ತೇನ, ಒಳ್ಳೆಯ ರಥವನ್ನು ಕಟ್ಟಿ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಬೋಧಾನಯರ ಒಂದು ನಿರೂಪಣೆಯಲ್ಲಿ ಕಾಣ್ತೀವಿ, ರಥ ಗಜ ಅಶ್ವ ಅವರವರ ಅನುಕೂಲ ತಕ್ಕ ಹಾಗೆ ವಿಶೇಷವಾಗಿ ಮಾಡಬೇಕು. ಈ ಶಾಂತಿಯನ್ನು ನಡೆಸಿಕೊಂಡವ ಭಾರೀ ಪುಣ್ಯಜೀವಿ. 100 ವರ್ಷದ ಶಾಂತಿ ಮಾಡ್ತಾ ಇದ್ದಾನೆ, ಅವನು ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಭಾರಿ ಪುಣ್ಯವಂತ. ಅವನಿಗೆ ಅಶ್ವಮೇಧ ಮಾಡಿದ ಫಲ ಬರ್ತಾ ಇದೆ ಅಂತೆ. ಎಷ್ಟೆಲ್ಲ ಹೇಳ್ತಾರೆ ನೋಡಿ,
ತಸ್ಯ ಪುತ್ರಾಶ್ಚ ಪೌತ್ರಾಶ್ಚ ಅವರ ಮಕ್ಕಳು ಮೊಮ್ಮಕ್ಕಳು ಅವರಿಗೆಲ್ಲ ವಿಶೇಷವಾಗಿ ಅನುಗ್ರಹ ದೀರ್ಘಾಯುಷೋ ಭವಿಷ್ಯಂತೈಹಿ ಧನಧಾನ್ಯ ಸಮನ್ವಿತಾಹ ಧನ ಧಾನ್ಯ ಅಭಿವೃದ್ಧಿ ಆಗ್ತಾ ಇದೆ ವಿಶೇಷವಾಗಿ ಸಜ್ಜನರಾಗಿ ಬಾಳ್ತಾರೆ ಆ ಮಕ್ಕಳು ಮೊಮ್ಮಕ್ಕಳಾಗಿ ಅಂತ ಹೇಳಿ ನನ್ನ ಮಾತಲ್ಲ ಸ್ಕಾಂದ ಪುರಾಣ ಹೇಳ್ತಾ ಇದೆ ಈ ವಿಷಯವನ್ನು ಮಕ್ಕಳು ತಿಳಿದು ಈ ಶಾಂತಿಯನ್ನು ಮಾಡೋರೆಲ್ಲ ಯಾರು ಮಕ್ಕಳು ತಮ್ಮ ತಂದೆಗೆ ಮಾಡುವಂತಹದ್ದು ಶಾಂತಿ ಇದು ನಾಲ್ಕು ತಲೆಮಾರಿನವರಿಗೆ ವಿಶೇಷವಾಗಿ ಅದರ ಒಂದು ಪುಣ್ಯ ಬರ್ತಾ ಇದೆ ಸುವರ್ಣಾಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ ದಕ್ಷಿಣೆ ದಾನ ಯಥೇಚ್ಛವಾಗಿ ಅನ್ನದಾನವನ್ನು ಮಾಡಬೇಕು ಅಂತಾರೆ ಈ ಶಾಂತಿ ಕರ್ಮಗಳಲ್ಲಿ ಯಾವುದೇ ಶಾಂತಿಯನ್ನು ಮಾಡಿ ಆ ಶಾಂತಿ ಪೂರ್ಣವಾಗಿ ಫಲ ಬರುವಂಥದ್ದು ಅನ್ನದಾನವನ್ನು ಮಾಡೋದ್ರಿಂದ ಎಷ್ಟು ಯೋಗ್ಯರಾದ ವ್ಯಕ್ತಿಗಳಿಗೆ ಸದಾಚಾರ ಸಂಪನ್ನರಾಗಿರುವಂತಹ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡ್ತಿರೋ ಆಶ್ನಾದ್ಯನಂತ ಕಲು ತತ್ವಗೋವಿದೆ ಶ್ರದ್ಧಾಹುತಂ ಎನ್ಮುಖ ಈಜ್ಜನಾಮಭಿಹಿ ಭಾಗವತ ನಮಗೆ ಸಂದೇಶವನ್ನು ನೀಡ್ತಾ ಇದೆ ಹೋಮಗಳಲ್ಲಿ ಭಗವಂತ ಎಷ್ಟು ತೃಪ್ತನಾಗ್ತಾನೋ ಅದಕ್ಕಿಂತ ಸಾವಿರ ಪಟ್ಟು ತೃಪ್ತಿ ಅವನಿಗೆ ಜ್ಞಾನಿಗಳ ಮುಖದಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಆ ಊಟವನ್ನು ಅನ್ನದಾನವನ್ನು ಮಾಡೋದ್ರಿಂದ ಹರಿನರ್ಪಿತವಾಗಿರುವಂಥ ಅನ್ನದಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಶ್ರೇಯಸ್ಸು ಪ್ರಾಪ್ತಿಯಾಗ್ತಾ ಇದೆ ಈ ರೀತಿಯಾಗಿ ಅವಶ್ಯವಾಗಿ ಈ ಶಾಂತಿಗಳ ಕರ್ಮಗಳನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು